答えてないし。ಆಯ್ಕೆ ಮಾಡ್ತಿದ್ದೇವೆ. ಇದು ಸೌದಿ ಅರೇಬಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಆಗುತ್ತಿರುವ ಒಂದು ಕನ್ನಡಿಗರ ದೊಡ್ಡ ಕಾರ್ಯಕ್ರಮ ಈ ಸಮ್ಮೇಳನ. ಇದರಲ್ಲಿ ಕರ್ನಾಟಕದಿಂದ ಸುಮಾರು 70 ಹೆಚ್ಚು ಕಲಾವಿದರು ಇದು ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲಿ ಯಕ್ಷಗಾನ, ದಫ್, ಡೊಳ್ಳು ಕುಣಿತ, ಭರತನಾಟ್ಯ, ಹೀಗೆ ಹಲವಾರು ಕಾರ್ಯಕ್ರಮಗಳು ನಾವು ಆಯ್ಕೆ ಮಾಡಿದ್ದೇವೆ. ಅವರೆಲ್ಲರೂ ಅಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ 2004 ಅಬುದಾಬಿಯಿಂದ ಆರಂಭಗೊಂಡಂಥ ಈ ವಿಶ್ವಕನ್ನಡ ಸಮ್ಮೇಳನದ ಒಂದು ಯಾತ್ರೆ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸಾಗಿ ಬಂದಿದೆ. ಕೊರೋನಾದ ಸಂದರ್ಭ 1 ಬಿಟ್ಟರೆ ಮತ್ತೆ ಪ್ರತಿ ವರ್ಷ ಕೂಡ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ವಿಶ್ವಕನ್ನಡ ಸಮ್ಮೇಳನಕ್ಕೆ ಅನಿವಾಸಿ ಕನ್ನಡಿಗರ ಹೊರದೇಶದ ಕನ್ನಡ ಸಂಘಗಳ ಕೊಡುಗೆ ಅತ್ಯಂತ ಅಪಾರವಾದದ್ದು. ಅವರ ಸಹಕಾರ ಮತ್ತು ಬೆಂಬಲದಿಂದ ಇಷ್ಟೆಲ್ಲ ನಡೀತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲವಾರು ದೇಶಗಳಲ್ಲಿ, ಅಂದರೆ ಅದರಲ್ಲಿ ಗಲ್ಫ್ನ ಎಲ್ಲ ರಾಷ್ಟ್ರಗಳು, ಹಾಗೆಯೇ ಸಿಂಗಾಪುರ, ಆಸ್ಟ್ರೇಲಿಯಾ, ಕೀನ್ಯಾ, ಹೀಗೆ ಹಲವಾರು ದೇಶಗಳಲ್ಲಿ ಈವರೆಗೆ ನಾವು 5,000 ಹೆಚ್ಚು ಕಲಾವಿದರಿಗೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಇದರಲ್ಲಿ ಕರ್ನಾಟಕ ಸರ್ಕಾರದ ಕೊಡುಗೆಯೂ ಇದೆ, ಹಾಗೆಯೇ ಕರ್ನಾಟಕ ಜನರ ಬೆಂಬಲವೂ ಇದೆ. ಇದೇ ರೀತಿ ನಿರಂತರವಾಗಿ ನಾವು ಬೇರೆ ಬೇರೆ ದೇಶಗಳಲ್ಲಿ ಇನ್ನೂ ಕೂಡ ಮುಂದುವರೆಸಿಕೊಂಡು ಹೋಗುವ ಆಶಯದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರದ ಇಲ್ಲಿ ಕರ್ನಾಟಕ ಈಗ ನಾವು ಕರ್ನಾಟಕ ಸರ್ಕಾರದ ಪರವಾಗಿ ಮಾನ್ಯ ಸ್ಪೀಕರ್ ಆದ UT ಖಾದರ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದ ಸೂರತ್ ಅಂಗಡಿಯವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ, ಅವರು ಬರೋ ಸಾಧ್ಯತೆ ಇದೆ. ನಂತರ ದಿನೇಶ್ ಗುಂಡೂರು ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆ ಅನಿವಾಸಿ ಕನ್ನಡಿಗರ ಕೋಶದ ಉಪಾಧ್ಯಕ್ಷರಾದ ಡಾಕ್ಟರ್ ಆರ್ತಿ ಕೃಷ್ಣ ಕೂಡ ಅವರು ಬರ್ತಾ ಇದ್ದಾರೆ. ನಂತರ ಚಲುವರಾಯಸ್ವಾಮಿಯವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ಹಲವಾರು ನಾವು ಮಂತ್ರಿಗಳನ್ನು ಆಮಂತ್ರಣ ಮಾಡಿದ್ದೇವೆ. ಅದರಲ್ಲಿ ಆಮಂತ್ರಿಸಿದವರು ಕನಿಷ್ಠ ಒಂದು 3-4 ಜನರು ಬರ್ತಾರೆ ಅಂತೇಳಿ ನಾವು ಆಶಯ ಇಟ್ಕೊಂಡಿದ್ದೇವೆ. ಹೃದಯವಾಹಿನಿ ಬಳಗ ಅಥವಾ ಹೃದಯವಾಹಿನಿ ಕರ್ನಾಟಕ ಈ ಸಂಸ್ಥೆ ಸುಮಾರು 24 ವರ್ಷಗಳಿಂದ ಈ ಕಾರ್ಯಕ್ರಮ ಆಯೋಜಿಸಿ ಬಂದಿದೆ. ಆರಂಭದಲ್ಲಿ ನಮ್ಮ ರಾಜ್ಯದಲ್ಲಿ, ಹೊರ ನಾಡಿನಲ್ಲಿ, ಹೊರ ರಾಜ್ಯಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೆವು. 2004 ಅಬುದಾಬಿ ಕನ್ನಡ ಸಂಘ ನಮ್ಮನ್ನು ನಾವು ಸಂಪರ್ಕಿಸಿದಾಗ ಈ ಆಯೋಜನೆಗೆ ಚಾಲನೆ ಕೊಡ್ತವರು, ಅವರು ಪ್ರೋತ್ಸಾಹ ಕೊಟ್ಟರು. ಆ ಸಂದರ್ಭದಲ್ಲಿ ನನಗೆ ಹೆಚ್ಚು ನಮ್ಮ ಬೆಂಬಲ ಬೆಂತಾದವರು ಡಾಕ್ಟರ್ ಪೈ ಅವರು, ಅಶೋಕ್ ಪೈ ಅವರು. ಅವರು ಈಗ ನಮ್ಮೊಂದಿಗಿಲ್ಲ, ಅವರ ಕೊಡುಗೆ ಅಪಾರವಾಗಿದೆ ಆ ದಿನಗಳಲ್ಲಿ. ಹಾಗೆಯೇ ಅಬುದಾಬಿ ಉದ್ಯಮಿಗಳಾದ ಡಾಕ್ಟರ್ BR ಶೆಟ್ಟಿಯವರು. ನಂತರ ಕರ್ನಾಟಕ ಸರ್ಕಾರ ಕೂಡ ಆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಿದೆ. ಮಾನ್ಯ ಅಂದಿನ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಆ ಪ್ರಥಮ ಸಮ್ಮೇಳನದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಅಂದಿನಿಂದ ಇಂದಿನವರೆಗೆ ಇದು ನಿರಂತರವಾಗಿ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ವರ್ಷ ಸರ್ಕಾರ ಕಲಾವಿದರನ್ನು ಈಗಾಗಲೇ 33 ಕಲಾವಿದರು ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅನುದಾನಕ್ಕಾಗಿ ಕೇಳಿದ್ದೇವೆ, ಇನ್ನೂ ಕೂಡ ಏನು ಗೊತ್ತಾಗಿಲ್ಲ. ಅನುದಾನ ಸಿಕ್ಕಿದರೆ ಸಂತೋಷ, ಇಲ್ಲದಿದ್ದರೂ ಕೂಡ ನಾವು ಕಾರ್ಪೊರೇಟ್ ಸಂಸ್ಥೆಗಳ ಸಹಕಾರದೊಂದಿಗೆ ಅಲ್ಲಿಯ ಸೌದಿ ಅರೇಬಿಯಾದ ಅನಿವಾಸಿ ಕನ್ನಡಿಗರ ಸ್ವಾಗತ ಸಮಿತಿಯ ಸಹಕಾರದೊಂದಿಗೆ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಬಹುದು ಅನ್ನೋ ಆಶಯ ನಮಗಿದೆ. ಈ ವರ್ಷ ವಿಶೇಷ ಅಂದರೆ ಹುಲಿವೇಷ, ಮಂಗಳೂರಿನ ಕರಾವಳಿ ಭಾಗದ ಹುಲಿವೇಷ ಇದೆ, ಯಕ್ಷಗಾನ ಇದೆ. ಅದೇ ರೀತಿ ಬ್ಯಾರಿ ಜಾನಪದ ಕಲೆಯಾದ ದಫ್ ಕಾರ್ಯಕ್ರಮ ಇದೆ. ಡೊಳ್ಳು ಕುಣಿತ ಕೂಡ ಈ ಸಾರಿ ಭಾಗವಹಿಸ್ತಾ ಇದೆ. ಕನ್ನಡ ಕಲೆ, ಸಂಸ್ಕೃತಿ, ಸಾಹಿತ್ಯನ ಎಲ್ಲ ಪರಿಚಯ ಮಾಡ್ತಿದ್ದೆ, ಪರಿಚಯ ಮಾಡುವಂಥ ಕೆಲಸ ಆಗ್ತಾ ಇದೆ. ಇದು ವರ್ಷದಿಂದ ವರ್ಷಕ್ಕೆ ಈ ಕೊಡುಗೆ, ಕನ್ನಡ ಜನರ ಕೊಡುಗೆ, ಸರ್ಕಾರದ ಕೊಡುಗೆ, ಅನಿವಾಸಿ ಕನ್ನಡ ಕೊಡುಗೆ ಹೆಚ್ಚಾಗ್ತಾ ಇದೆ. ಇದು ನಮಗೆ ಒಂದು ದೊಡ್ಡ ಬಲ ಅಂತ ಹೇಳ್ಬೋದು. ಸರ್, ಹೆಸರೇನು? ಯಾವುದು ನಿಮ್ಮ ಹೆಸರು ಹೇಳಿ ಸರ್ ಈ ಸಂಸ್ಥೆ? ನಾನು ಈ ವಿಶ್ವ ಕನ್ನಡ ಸಂಸ್ಥೆ ಸಮ್ಮೇಳನದ ಸ್ಥಾಪಕ ಅಧ್ಯಕ್ಷ KP ಮಂಜುನಾಥ್ ಸಾಗರ್.